ನಮಸ್ಕಾರ ವೀಕ್ಷಕರೆ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡೋಣ. ಸಚಿವ ಈಶ್ವರಪ್ಪ ಕೆಂಪುಕೋಟೆಯ ಮೇಲೆ ಕೇಸರಿ ಧ್ವಜವನ್ನು ಹಾರಿಸುತ್ತೇವೆ ಎಂದು ಹೇಳಿರುವುದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂತಹದ್ದು, ವಿಶ್ವಾಸಘಾತಕತನವಾದದ್ದು. ಒಬ್ಬ ಸಚಿವರಾಗಿ ಇಂತಹ ಹೇಳಿಕೆಯು ನೀಡಿರುವುದು ಸಂವಿಧಾನಕ್ಕೆ ಮಾಡಿರುವಂತಹ ದ್ರೋಹ ಎಂದು ಚಿಕ್ಕಬಳ್ಳಾಪುರದಲ್ಲಿ ಎಂ ವೀರಪ್ಪ ಮೊಯ್ಲಿ ಆಕ್ರೋಶ ಹೊರಹಾಕಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ನಂದಿ ಗ್ರಾಮಕ್ಕೆ ಆಗಮಿಸಿದ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಮತ್ತು ಕಾಂಗ್ರೆಸ್ ಮುಖಂಡರುಗಳ ಜೊತೆ ಹೋಗಿ ಭೋಗನಂದೀಶ್ವರ ದೇವರ ದರ್ಶನ ಪಡೆದು ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಮಾಧ್ಯಮಗಳ ಮುಂದೆ ಬಂದು ಸಚಿವ ಈಶ್ವರಪ್ಪ ಕೆಂಪುಕೋಟೆಯ ಮೇಲೆ ನಾವು ಆರ್ಎಸ್ಎಸ್ ಧ್ವಜ ಹಾರಿಸುತ್ತೇವೆ ಎಂದು ಹೇಳಿರುವುದು ಸಂವಿಧಾನಕ್ಕೆ ವಿರುದ್ಧವಾಗಿರುವ ಹೇಳಿಕೆ. ಅದನ್ನ ಖಂಡಿಸಿ ಈಗಾಗಲೇ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಪ್ರತಿಭಟನೆಯೂ ಮಾಡುತ್ತಿದ್ದೇವೆ. ಆದರೆ ಈ ತರಹದ ಹೇಳಿಕೆಗಳು ನಿಲ್ಲಿಸಬೇಕು. ನರೇಂದ್ರ ಮೋದಿಯವರಿಗೆ ನಿಜವಾದ ದೇಶಭಕ್ತಿ ಇದ್ರೆ ಸಂವಿಧಾನವನ್ನ ಗೌರವಿಸೋದಾದ್ರೆ ಅಲ್ಲಿಂದ ಈಶ್ವರಪ್ಪನ ವಿರುದ್ಧ ಪ್ರತಿಕ್ರಿಯೆ ನೀಡಬೇಕಿತ್ತು, ಆದರೆ ನೀಡಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮತ್ತು ಕೇಸರಿ ಶಾಲೆ ವಿವಾದ ಸೃಷ್ಟಿ ಮಾಡಿ ಅಲ್ಲೋಲ ಕಲ್ಲೋಲ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಾರದು ಯಾರು ಸರ್? ಅದು ಪೂರ್ತಿ 100ಕ್ಕೆ 100 ಪಾಲು ಬಿಜೆಪಿ. ಯಾಕೆಂತ ಹೇಳಿದ್ರೆ ಅಲ್ಲಿ ಉಡುಪಿ ನನ್ಗೆ ಗೊತ್ತಿದೆ, ನಮ್ಮ ಊರದ್ದು ಅಲ್ಲಿ ಭಾಳ 106 ವರ್ಷಗಳಿಂದ ಹಿಜಾಬ್ ಹಾಕ್ಕೊಂಡೇ ಬರ್ತಾ ಇದ್ದಾರೆ. ಹಿಜಾಬ್ ಅಂದರೆ ಏನು? ಒಂದು ಸ್ಕಾರ್ಫ್ ತಲೆಗೆ ಹಾಕುವಂಥದ್ದು. ಇದು ಆಕ್ಷೇಪಣೆ ಏನೂ ಅಲ್ಲ, ಅದು ಭಾಳ ವರ್ಷದಿಂದ ಮಾಡ್ತಾ ಇದ್ದಾರೆ. ಎಲ್ಲ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಮಾಡ್ತಾನೆ ಬರೋದು. ಅದ್ರ ಬಗ್ಗೆ ಹಸಿರು ಸಾಲು ಎಲ್ಲಿದೆ ಪ್ರವೇಶ? ಅದು ಕೇಸರಿ ಸಾಲು. ಆ ಕೇಸರಿ ಸಾಲನ್ನು ತಂದು ಇವತ್ತು ವಿವಾದ ಹುಟ್ಟಿಸಿದ್ದಾರೆ. ಅದು ನೇರವಾಗಿ ಬಿ ಜೆ ಪಿ ಹೊಣೆ ಅಥವಾ ಆರ್ ಎಸ್ ಎಸ್ ಹೊಣೆ. ಆ ಹೊಣೆಯನ್ನು ಅವ್ರು ಹೊತ್ಕೊಳ್ಬೇಕಾಗ್ತದೆ, ಪಶ್ಚಾತ್ತಾಪ ಪಡಬೇಕಾಗ್ತದೆ. ಆದ್ದರಿಂದ ಇದರ ಬಗ್ಗೆ ಸರ್ಕಾರ ಕೂಡ ಅವರ ಪರವಾಗಿ ನಿಂತು ಇವತ್ತು ಕರ್ನಾಟಕ ಸರ್ಕಾರ ಅಥವಾ ದೇಶದ ಸರ್ಕಾರ ಅಥವಾ ಮೋದಿ ಕೂಡ ಮೌನವಾಗಿರುವುದನ್ನು ಕಂಡರೆ ಅವರಿಗೆ ನಿಜವಾದ ದೇಶಭಕ್ತಿ ಇಲ್ಲ. ಮತ್ತು ಈ ದೇಶದ ಒಂದು ಜಾತ್ಯತೀತ ಸಿದ್ಧಾಂತ ಇದು, ಸಂವಿಧಾನ ನೀಡಿದಂಥ ಒಂದು. ಇನ್ನು ಕೇಸರಿ ಶಾಲು ಮತ್ತು ಹಿಜಾಬ್ ಕುರಿತ ಬೆಳವಣಿಗೆಗಳ ಬಗ್ಗೆ ಹೇಳಿಕೆ ನೀಡಿದ ಮೊಯ್ಲಿ, ಇದರ ಹಿಂದೆ ಬಿಜೆಪಿ ಇದೆ. 100 ವರ್ಷಗಳಿಂದ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹಿಜಾಬ್ ಹಾಕಿಕೊಂಡು ಬರ್ತಾ ಇದ್ದಾರೆ. ಅವರು ಸ್ಕಾರ್ಫ್ ಅನ್ನ ತಲೆಗೆ ಧರಿಸಿಕೊಂಡು ಬಹಳ ವರ್ಷಗಳಿಂದ ಬರ್ತಾ ಇದ್ದಾರೆ. ಆದರೆ ಕೇಸರಿ ಶಾಲು ಪ್ರವೇಶ ಎಲ್ಲಿಯೂ ಇಲ್ಲ. ಆ ಕೇಸರಿ ಶಾಲು ಹಾಕಿಕೊಂಡು ಬಂದು ಈಗ ವಿವಾದ ಸೃಷ್ಟಿ ಮಾಡಿದ್ದಾರೆ. ಇದಕ್ಕೆ ನೇರ ಹೊಣೆ ಬಿಜೆಪಿ ಸರ್ಕಾರ ಎಂದು ಗುಡುಗಿದರು. ನೀಡಿದಂತ ಒಂದು ಫಂಡಮೆಂಟಲ್ ರೈಟ್, ಅದನ್ನೇ ನಿರಾಕರಿಸತಕ್ಕಂತ ಒಂದು ದಾರಿಗೆ ಇವತ್ತು ಸರ್ ತಾವು ಮುಖ್ಯಮಂತ್ರಿ ಆದಂತವ್ರು ಮತ್ತು ಖ್ಯಾತ ವಕೀಲರು ಆಗಿ ಸೇವೆ ಸಲ್ಲಿಸಿದಂಥವ್ರು, ಈಗ ಅದು ಮೂಲಭೂತ ಹಕ್ಕಲ್ಲಿ ಇದೆಯಾ? ಆ ಥರ ಸಂವಿಧಾನ ಮೂಲಭೂತ ಹಕ್ಕಾದರೆ ಅದು ಕೂಡ ಇದು ಕೂಡ ಮೂಲಭೂತ ಹಕ್ಕು. ಆ ಥರ ತಗೊಳ್ಬೇಕು. ಸಂವಿಧಾನದಲ್ಲಿ ಎಲ್ಲ ಮತದವರಿಗೆ, ಎಲ್ಲ ವಿಶ್ವಾಸ ಇದ್ದವರಿಗೆ ಅವರಿಗೆ ಸ್ಥಾನ ಇದೆ. ಆ ಸ್ಥಾನವನ್ನು ನಿರಾಕರಣೆ ಮಾಡತಕ್ಕಂಥದ್ದು ಇದೆಲ್ಲ ಸಂವಿಧಾನಕ್ಕೆ ವಿರೋಧವಾದಂಥದ್ದು. ಸಂವಿಧಾನಕ್ಕೆ ವಿರೋಧವಾದದ್ದು ಅಂತ ಹೇಳಿದ್ರೆ ರಾಷ್ಟ್ರಭಕ್ತಿ ಕೂಡ ವಿರೋಧ. ಸರ್, ಹಿಜಾಬ್ ಹಾಕುವುದು ಅನ್ನ ವಿರೋಧಿಸುವುದು ಕಾನೂನಿಗೆ ವಿರೋಧ ಅಂತನಾ? ಅದು ಕಾನೂನಿಗೆ ವಿರುದ್ಧನೇ ಆಗ್ತದೆ ಕೊನೆಗೆ. ಯಾಕೆಂತೇಳಿದ್ರೆ ಇದು ಹಾಗಾದರೆ ಕೆಲವು ಈಗ ಹುಡುಗಿಯರೆಲ್ಲ ಹೊರಗೆ ಇದ್ದಾರೆ. ಇದು ಭೇಟಿ ಪಡಾವೋ ಭೇಟಿ ಬಚಾವೋ ಅಂತೇಳಿ ಏನು ನರೇಂದ್ರ ಮೋದಿ, ಅದು ಬರೀ ಸ್ಲೋಗನ್ ಆಗಬಾರ್ದು, ಘೋಷಣೆ ಆಗಬಾರ್ದು. ವಸ್ತುತ ಮತ್ತು ಪ್ರಾಕ್ಟಿಕಲ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅದಕ್ಕೆ ವಿರೋಧವಾದಂಥ ಒಂದು ವಿದ್ಯಮಾನ. ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡ ನಂದಿ ಅಂಜಿನಪ್ಪ ಮಾತನಾಡಿ ಸಚಿವ ಸುಧಾಕರ್ ವಿರುದ್ಧ ಗುಡುಗಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಟಿಬಿ ಜಯಚಂದ್ರ, ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್, ಎ ನಾಗರಾಜ್, ಉದಯಶಂಕರ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ತುಮುಲ್ ವತಿಯಿಂದ ಅನೇಕ ರೈತಪರ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದು ಶಾಸಕ ಎಂವಿ ವೀರಭದ್ರಯ್ಯ ಮಧುಗಿರಿಯಲ್ಲಿ ತಿಳಿಸಿದರು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ತಾಲೂಕಿನ ಐಡಿಹಳ್ಳಿಯ ಹೋಬಳಿಯ ಗರಣಿ ಗ್ರಾಮದಲ್ಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ನನ್ನ ಅವಧಿಯಲ್ಲಿ ಐಡಿಹಳ್ಳಿ ಹೋಬಳಿಯಲ್ಲಿ ಸುಮಾರು 48 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು. ಜೊತೆಗೆ PMGSY ಹೊರತು ಬ್ರಹ್ಮಸಮುದ್ರ ಗೇಟ್ನಿಂದ ಬಂಡೇನಹಳ್ಳಿ ಮಾರ್ಗವಾಗಿ ಸುದ್ದೇಕುಂಟೆವರೆಗೂ ಆಗಿರ್ತಕ್ಕಂಥದ್ದು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ PMGSY ನಡೀತಾ ಇದೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ನಡೀತಾ ಇದೆ, ಸುದ್ದೇಕುಂಟೆ ಗೊತ್ತಾಯ್ತಾ? ಆಗ PMGSY ಬರ್ತದ್ದು ಸುಮಾರು ಐಡಿಯಲ್ಲಿ ಗ್ರಾಮದಲ್ಲಿ ಶಾಲೆ ಮಾಡಿಸಿದ್ದೀವಿ, ಶಾಲಾ ಏನು ಕೊಠಡಿ ಮಾಡಿದ್ದೀವಿ, ಕಾಂಪೌಂಡ್ ಮಾಡಿದ್ದೀವಿ, ರಂಗಮಂದಿರ ಮಾಡಿರ್ತಕ್ಕಂಥ ಕಾಲೋನಿಗಳಲ್ಲಿ SCP ಮತ್ತು TSP ವರ್ಗವನ್ನು ಯಥೇಚ್ಛವಾಗಿ ಮಾಡಿದ್ವಿ. ಒಂದಲ್ಲ ಇಲ್ಲ, ತುಂಬಾ ಕೆಲಸಗಳನ್ನ ಮಾಡಿದೆ. ಇದ್ರ ಜೊತೆಗೆ ಜನಕಲೋಟಿ ರಸ್ತೆ ಒಂದ್ಸಾರಿ ನೀವು ಹೋಗ್ಬೇಕು ದಯಮಾಡಿ. ಯಾರು ಜನಕಲೋಟಿ ರಸ್ತೆ ಯಾವ ರೀತಿ ಆಗಿದೆ? ಸುಮಾರು 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜನಕಲೋಟಿ ರಸ್ತೆ
ಗರಣಿ ಗ್ರಾಮಕ್ಕೆ ವಿದ್ಯುತ್ ಸಬ್ಸ್ಟೇಷನ್ ಮಂಜೂರಾಗಿದ್ದು 2 ಎಕರೆ ಜಮೀನಿನ ಅವಶ್ಯಕತೆ ಇದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷತೆಯ ಪತಿನ್ ಲಕ್ಷ್ಮೀನಾರಾಯಣ್ ಜಮೀನು ನೀಡಲು ಮುಂದೆ ಬಂದಿದ್ದು ಮುಂದಿನ ದಿನಗಳಲ್ಲಿ 8 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಬ್ಸ್ಟೇಷನ್ ಕಾಮಗಾರಿ ಆರಂಭಿಸಲಾಗುವುದು. ಐಡಿಹಳ್ಳಿ ಹೋಬಳಿಯ ಪೊಲೀಸ್ ಸ್ಟೇಷನ್ ಮಂಜೂರು ಮಾಡುವಂತೆ ಸದನದಲ್ಲಿ ಪ್ರಶ್ನಿಸಲಾಗಿದ್ದು ಗೃಹ ಸಚಿವರು ಸಹಕಾರ ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ಕಲಿಯೂರು ಮೆಟ್ಟಿನಲ್ಲಿ ಸುಮಾರು ಒಂದು 8.5 ವರ್ಷದಿಂದ ಒಂದು ವರ್ಕ್ ಆಗ್ತಲೇ ಸುಂದಿತ್ತು. ಮೊನ್ನೆ ನಾನೇ ಹೋಗಿ ಜನರಲ್ಲಿ ಕನ್ವಿನ್ಸ್ ಮಾಡಿ ಇವನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಇವರೆಲ್ಲಿದ್ದಾರೆ ಇಲ್ಲಿ ಚಿನ್ನಳ್ಳಿ ಇದು ಬಾಣಪ್ಪರು ಎಲ್ಲರೂ ಸಹ ಇಂಟ್ಯಾಸ್ಮೆಂಟ್ ಜನ ಬಿಡ್ತಿರ್ಲಿಲ್ಲ. ದುಡ್ಡು ಸ್ಯಾಂಕ್ಷನ್ ಆಗಿತ್ತು, ಅದಕ್ಕೆ ಯಾರು ಹಾಕಿಸ್ಬೇಕು, ಜನ ಜಾಗ ಬಿಡ್ತಿರ್ಲಿಲ್ಲ. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ರೋಡ್ ಇರಲಿಲ್ಲ. ಇವತ್ತು ರೋಡ್ ಆಗಿದೆ, ಕಾರ್ ಹಾಕ್ಬೇಕು. ಜಲ್ಲಿ ಎಲ್ಲ ಫಾರ್ಮೇಷನ್ ಮಾಡಿದ್ರೆ ಕಾರು ಕೂಡ ಆಗ್ತದೆ. ಅದ್ರ ಜೊತೆಗೆ ಸಾಗರಳ್ಳಿ ಮತ್ತು ಗೂರಳ್ಳಿ ನಿಮ್ಮ ಈ ಗೇಟಿಂದ ಸಾಗರಳ್ಳಿವರೆಗೂ ಕಾರ್ ರಸ್ತೆ ಒಳ್ಳೆಯ ರಸ್ತೆಯಲ್ಲಿ ಮಾಡ್ತಿದ್ದೀವಿ. ಗೂರಳ್ಳಿನಲ್ಲೂ ಸಹ ಒಳ್ಳೆಯ ರಸ್ತೆ, ಸುಮಾರು 11.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಯನ್ನು ಮಾಡಿಸಿದ್ದೀವಿ. ಜೊತೆಗೆ ಹಲವಾರು ನಿಮ್ಮ ಏನು ಹೋಗಿರಲಿಲ್ಲ ಅದನ್ನೇ ನಿಮ್ಮ ಗ್ರಾಮಗಳಲ್ಲಿ ಆರೋ ಪ್ಲಾಂಟ್ಸ್, ಹೊಸ ಆರೋ ಪ್ಲಾಂಟ್ಸ್ ಕೂಡ ಮಾಡಿಸಿದ್ದೀವಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀನಾರಾಯಣ ರೆಡ್ಡಿ, ಉಪಾಧ್ಯಕ್ಷೆ ಸಿದ್ದಗಂಗಮ್ಮ, ಗುರುಮೂರ್ತಿ, ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷ ಗೋಪಾಲಪ್ಪ, ಡಾಕ್ಟರ್ ದೀಕ್ಷಿತ್, ಗಿರೀಶ್ ಹಾಗೂ ಗ್ರಾಮಸ್ಥರು ಇದ್ದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಬಿಜೆಪಿ ಪಕ್ಷದವರು ದೇಶಾಭಿಮಾನವನ್ನು ದತ್ತು ತೆಗೆದುಕೊಂಡಿರುವ ರೀತಿಯಲ್ಲಿ ಆಡುತ್ತಾರೆ. ಅದೇ ವಿಚಾರ ಇಟ್ಟುಕೊಂಡು ಕಾಂಗ್ರೆಸ್ ತಿರುಗುಬಾಣ ಮಾಡಿದ್ದಾರೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಗುಬ್ಬಿ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರ್ಜನಾಕೆರೆ ಮಾರ್ಗವಾಗಿ ಮಡೇನಹಳ್ಳಿಯವರೆಗೆ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಹಿಜಾಬ್ ಹಾಗೂ ಕೇಸರಿ ನಡುವಿನ ಕಿತ್ತಾಟ ಇನ್ನೂ ಮುಂದುವರಿಯುತ್ತಿರುವುದು ಬೇಸರವನ್ನ ತರಿಸುತ್ತಿದೆ. ನ್ಯಾಯಾಲಯ ಮಧ್ಯಂತರ ತೀರ್ಪನ್ನ ನೀಡಿರುವುದರಿಂದ ಅದನ್ನ ಪ್ರತಿಯೊಬ್ಬರು ಕೂಡ ಪಾಲಿಸಬೇಕು. ಪಾಲಿಸದೇ ಹೋದರೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಅದನ್ನ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದರಲ್ಲಿ ಯಾರೂ ಸಹ ಮಕ್ಕಳ ಭಾವನೆಗಳಿಗೆ, ಧಾರ್ಮಿಕ ವಿಚಾರಗಳಿಗೆ ಮೂಗು ತೋರಿಸದೆ ನ್ಯಾಯಾಲಯದ ತೀರ್ಪನ್ನ ಗೌರವಿಸಬೇಕು ಎಂದರು. ಗಾಯ ಮಾಡ್ಕೊಂಡ ನನಗೆ ಇದು ಬೇಕಿಲ್ಲದ ವಿಚಾರ. ಸಣ್ಣ ಮಕ್ಕಳಿಗೆ ಈ ಥರ ಭಾವನೆಗಳನ್ನು ಕೆರಳಿಸ್ತಕ್ಕಂಥದ್ದನ್ನ ಮಾಡಬಾರ್ದು, ಯಾರೂ ಮಾಡಬಾರ್ದು. ಇದು ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಈಗ ಮಧ್ಯಂತರ ಆದೇಶ ನೀಡಿದೆ. ಮಧ್ಯಂತರ ಆದೇಶ ಏನು ನೀಡಿದೆಯೋ, ಹೈಕೋರ್ಟ್ನ ನಿರ್ದೇಶನ ಏನು ಕೊಟ್ಟಿದೆಯೋ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದನ್ನು ಮಾಡಬೇಕಷ್ಟೇ. ಅದನ್ನು ಬಿಟ್ಟು ನಾನು ಮಾಡೋದೇ ಇಲ್ಲ ಅಂದರೆ, ಶಿಕ್ಷಣಕ್ಕೆ ಹೋಗೋದೇ ಇಲ್ಲ ಅಂದರೆ ಇವರೇ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇವರೇ ಮುಂದೆ ಅವ್ರ ಭವಿಷ್ಯ ಹಾಳು ಮಾಡ್ಕೊತಾರೆ. ಅದರಿಂದ ಮಕ್ಕಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಎಲ್ಲ ಮಕ್ಕಳು ಹೈಕೋರ್ಟ್ ಏನು ಆಡು ಮಧ್ಯಂತರ ಇಂಟ್ರಿ ಮಾಡ್ರು ಕೊಟ್ಟಿತ್ತು, ಅದ್ರ ಪ್ರಕಾರ ಹೋಗ್ತಕ್ಕಂಥದ್ದು ಸೂಕ್ತ. ಅದು ಮಾಡಬೇಕಷ್ಟೇ. ಅವರನ್ನ ಯಾರು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿಲ್ಲ. ಕೆಂಪುಕೋಟೆಯ ಮೇಲೆ ಕೇಸರಿ ಧ್ವಜವನ್ನು ಹಾರಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಅವರು, ಬಾಯಿಗೆ ಬಂದಂತೆ ಮಾತನಾಡುವುದನ್ನ ಬಿಡಬೇಕು. ಮೇಲಿನವರು ಚೆನ್ನಾಗಿಯೇ ಇರುತ್ತಾರೆ, ಆದರೆ ಕೆಳಮಟ್ಟದಲ್ಲಿರುವಂತಹ ಕಾರ್ಯಕರ್ತರು ಹೊಡೆದಾಡಿಕೊಂಡು ಸಾಯುವಂತಹ ಸ್ಥಿತಿ ಈ ಮಾತುಗಳಿಂದ ನಿರ್ಮಾಣವಾಗುತ್ತಿದೆ ಎಂದರು. ಸಣ್ಣ ಪುಟ್ಟರು ಏನು ಮಾತನಾಡಲಿಕ್ಕಾಗುತ್ತೆ? ನೀವು ಬಿಜೆಪಿಯವರಿಗೆ ಫಸ್ಟು ಕ್ರಿಯೇಟ್ ಮಾಡೋದು, ಎಲ್ಲ ಈ ದೇಶಾಭಿಮಾನ ನಮಗೆ ದತ್ತು ತಾಂಡಿದ್ದೀವಿ ಅನ್ನೋ ರೀತಿ ಮಾತಾಡ್ತಾರೆ. ಅದನ್ನು ಅವರಿಗೆ ತಿರುಗುಬಾಣವಾಗಿ ಕಾಂಗ್ರೆಸ್ನವ್ರು ಮಾಡ್ತಾವ್ರೆ ಅಷ್ಟೇ. ಇದರಲ್ಲಿ ಏನು ವಿಶೇಷತೆ ಏನಿಲ್ಲ. ಡೆವಲಪ್ಮೆಂಟ್ ವಿಚಾರ ಪ್ರಸ್ತಾಪ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದು. ನಂದು ಮಂಗಳವಾರ ಮಠ ಗಂಗೈನ ಪಾಳ್ಯದ್ದು ಸಾರ್ ಆಗಿತ್ತು ಕ್ವಶನ್ನು. ಮೋಸ್ಟ್ಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆದರೆ ಕ್ವಶನ್ ಮಾಡಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಿದ್ದಲಿಂಗಮ್ಮ, ಉಪಾಧ್ಯಕ್ಷ ಹರ್ಷ, ಸದಸ್ಯರಾದ ನಾಗರಾಜು ಅರಸ್, ನರಸಿಂಹಮೂರ್ತಿ, ಮುಖಂಡರಾದ ಕೆಆರ್ ವೆಂಕಟೇಶ್, ಪ್ರಶಾಂತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಹಾಲು ಉತ್ಪಾದಕರ ಕಟ್ಟಡವು ತುಂಬಾ ಹಳೆಯದಾಗಿದ್ದರಿಂದ ತುಮ್ಮಲ್ ವತಿಯಿಂದ 4.5 ಲಕ್ಷ ರೂಪಾಯಿ ಹಾಗೂ ಶಾಸಕರ ಅನುದಾನ 3 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣವನ್ನು ಮಧುಗಿರಿಯಲ್ಲಿ ಮಾಡಲಾಗುತ್ತಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ಗ್ರಾಮದಲ್ಲಿ ತುಮುಲ್ ನಿರ್ದೇಶಕ ಕೊಂಡಿವಾಡಿ ಚಂದ್ರಶೇಖರ್ ಮಾತನಾಡಿ, ಸಹಕಾರ ಸಂಘಗಳು ಗ್ರಾಮಗಳ ಮಟ್ಟದಿಂದ ಅಭಿವೃದ್ಧಿ ಕಾಣಬೇಕು. ಜಿಲ್ಲೆಯಲ್ಲಿ ಇಂದು ಲಕ್ಷಾಂತರ ಕುಟುಂಬಗಳಿಗೆ ಹೈನುಗಾರಿಕೆಯಿಂದ ಜೀವನ ನಡೆಸುತ್ತಿದ್ದಾರೆ.
ವ್ಯವಸಾಯದಲ್ಲಿ ತೊಡಗಿಸಿಕೊಂಡಿರುವ ರೈತರಿಗೆ ನಷ್ಟವೇ ಹೆಚ್ಚಿದೆ. ಇನ್ನು ತುಮುಲ್ ವತಿಯಿಂದ ಹೈನುಗಾರಿಕೆಗೆ ಹೆಚ್ಚಿನ ಸವಲತ್ತುಗಳನ್ನು ವಿತರಿಸಲಾಗುತ್ತಿದೆ. ಬೇಸಿಗೆ ಕಾಲದಲ್ಲಿ ಹಾಲಿನ ಉತ್ಪಾದನೆ ಪ್ರಮಾಣ ಇಳಿಕೆಯಾಗುತ್ತಿದ್ದು ಹಸುಗಳ ಮರಣ ಪ್ರಮಾಣವೂ ಹೆಚ್ಚು. ಇನ್ನು ಕೊರೋನಾದಿಂದ ಮೃತಪಟ್ಟ ತಾಲೂಕಿನ 48 ಜನರಿಗೆ 1 ಲಕ್ಷ ರೂಪಾಯಿಗಳನ್ನು ವಿತರಿಸಲಾಗಿದೆ. ಹೈನುಗಾರರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉತ್ತೇಜಿಸಲಾಗುತ್ತಿದೆ. ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಹೈನುಗಾರರ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಗುಣಮಟ್ಟದ ಹಾಲನ್ನು ನೀಡುವುದು ತುಮುಲ್ ಮುಖ್ಯ ಉದ್ದೇಶ ಎಂದರು. ಯಾವಾಗಲೂ ಖರ್ಚು ಜಾಸ್ತಿ ಆಗಿ ಆದಾಯ ಕಡಿಮೆ ಆದಂತ ಸಂದರ್ಭದಲ್ಲಿ ಆ ಕೆಲಸದಲ್ಲಿ ಸಹ ರೈತರು ಮುಂದಿನ ದಿಕ್ಕಿನಲ್ಲಿ ಬಿಡ ಅಂತ ನಾವು ಈಗಾಗಲೇ ನೋಡಿದ್ವಿ. ಸಾಕಷ್ಟು ಜನ ಮತ್ತು ಗೊಬ್ಬರ ಹಾಕಿ ಗೊಬ್ಬರ ಹಾಕಿ ಕಳೆ ಕೇಳಿಸಿ ಎಲ್ಲರೂ ನೋಡಿದಾಗಲೂ ಸಹ ಕೊನೆ ಲೆಕ್ಕ ಹಾಕಿದಾಗ ರೈತರಲ್ಲಿ ನಷ್ಟನೇ ಅನುಭವಿಸಿದಾಗ ಅದರಲ್ಲೂ ಸ್ವಲ್ಪ ಇಷ್ಟು ಮಳೆ ಬಂದ್ರೆ ಪರವಾಗಿಲ್ಲ, ಮಳೆ ಇದ್ದಾಗ ಹಾಕಿದ ಎಲ್ಲರೂ ಸಹ ಒಂದೇ ಸಾರಿ ಹೊರಟು ಬಂದಿದೆ. ಇವತ್ತು ಸಾಕಷ್ಟು ಜನ ಇವತ್ತು ನಿಮ್ ಕಲಿಯರ್ ನಟ್ಟಿನಲ್ಲಿ ಸುಮಾರು ಒಂದು 8.5 ವರ್ಷದಿಂದ ಒಂದು ಒಂದು ವರ್ಕ್ ಆಗ್ತಲೇ ಸುಂದಿತ್ತು. ಮೊನ್ನೆ ನಾನೇ ಹೋಗಿ ಜನರಲ್ಲಿ ಕನ್ವಿನ್ಸ್ ಮಾಡಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಇವರೆಲ್ಲಿದ್ದಾರೆ ಇಲ್ಲಿ ಚಿನ್ನಳ್ಳಿ ಇದು ಬಾಣಪ್ಪರು ಎಲ್ಲರೂ ಸಹ ಇಂಚಾಸ್ಕೊಂಡು ಜನ ಬಿಡ್ತಿರ್ಲಿಲ್ಲ, ದುಡ್ಡು ಸ್ಯಾಂಕ್ಷನ್ ಆಗಿತ್ತು ಅದಕ್ಕೆ ಆರ ಹಾಕಿಸ್ಬೇಕು, ಜನ ಜಾಗ ಬಿಡ್ತಿರ್ಲಿಲ್ಲ. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ 50 ವರ್ಷದಿಂದ ನೋಡಿರ್ಲಿಲ್ಲ. ಇವತ್ತು ರೋಡ್ ಆಗಿದೆ, ಈ ಕಾರ್ ಹಾಕ್ಬೇಕು, ಜಲ್ಲಿ ಎಲ್ಲ ಫಾರ್ಮೇಷನ್ ಮಾಡಿದ್ರೆ ಕಾರ್ ಕೂಡ ಹಾಕ್ತದೆ. ಅದ್ರ ಜೊತೆಗೆ ಸಾಗರಳ್ಳಿ ಮತ್ತು ಭೂರಳ್ಳಿ ನಿಮ್ಮ ಈ ಗೇಟಿಂದ ಸಾಗರಳ್ಳಿವರೆಗೂ ಕಾರ್ ರಸ್ತೆ ಒಳ್ಳೆಯ ರಸ್ತೆಯಲ್ಲಿ ಮಾಡ್ತಿದ್ದೀವಿ. ಭೂರಳ್ಳಿನಲ್ಲೂ ಸಹ ಒಳ್ಳೆಯ ರಸ್ತೆ ಸುಮಾರು 11.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಯನ್ನು ಮಾಡಿಸಿದ್ದೀವಿ. ಜೊತೆಗೆ ಹಲವಾರು ನಿಮ್ಮ ಏನು ಹೋಗಿರಲಿಲ್ಲ ಅದನ್ನ ನಿಮ್ಮ ಗ್ರಾಮಗಳಲ್ಲಿ ಆರೋ ಪ್ಲಾಂಟ್ಸ್ ಹೊಸ ಹೊಸ ಆರೋ ಪ್ಲಾಂಟ್ಸ್ ಕೂಡ ಮಾಡಿಸಿದ್ದೀವಿ. ಇದ್ರ ಜೊತೆಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಾಲಿನಳ್ಳಿನಲ್ಲಿ ಒಂದು ವಿಶೇಷ ಯೋಜನೆ ಹಳ್ಳಿನಲ್ಲಿ 40 ಲಕ್ಷ ರೂಪಾಯಿ ಬರೀ ಮಾದಿನಹಳ್ಳಿ ಗ್ರಾಮಕ್ಕೆ ಹಾಕ್ಸಿದೆ. ಯಲಬುರ್ಗೆ 1 ಕೋಟಿ ರೂಪಾಯಿ ಯಾರು ಮಾನ್ಯ ಮುಖ್ಯಮಂತ್ರಿಗಳ ಗ್ರಾಮ ವಿಕಾಸ ಯೋಜನೆಯಲ್ಲಿ ಯಲಬುರ್ಗೆ 1 ಕೋಟಿ ರೂಪಾಯಿ ಕಂಸನಹಳ್ಳಿ ಅಂತ ಅಂದ್ಬಿಟ್ಟು ಕಂಸನಹಳ್ಳಿ ಆ ಊರಿಗೂ ಸಹ 1 ಕೋಟಿ ರೂಪಾಯಿ ಹಾಕ್ಸಿ ಇಡೀ ಊರಿನ ಸಿಸಿ ಚರಂಡಿ ಎಲ್ಲರೂ ಸಹ ಮಾಡ್ತಾರೆ. ಸುಮ್ಮನೆ ನನಗೆ ಜ್ಞಾಪಕ ನಿಮ್ಮ ಹೇಳಿದ್ಮೇಲೆ ಬರ್ತಾನೆ ನನಗೆ ಜ್ಞಾಪಕ ಇರೋಣ ಎಲ್ಲ ಏನು ಹೇಳಿದ್ರು ಎಲ್ಲ ಇದು ಮಾಡಿ ನನಗೆ ಆಗ್ತಾನೆ ತಕ್ಷಣಕ್ಕೆ ಜ್ಞಾಪಕ ಬಂದವನ್ನ ಇಲ್ಲಿ ಸ್ವಲ್ಪ ನೋಟ್ ಮಾಡ್ಕೊಂಡೆ ಹೇಳ್ಬೇಕು ಜನಗಳಿಗೆ ತಿಳಿಸ್ಬೇಕು ಇದರ ಇದನ್ನ ಕೊಡ್ಬೇಕು ಅಂತಕ್ಕಂಥದ್ದು. ಇನ್ನು ರವಿ ಆರ್ ಗರಣಿ ಮಾತನಾಡಿ, ಮನೆಗೊಂದು ಮರ, ಗ್ರಾಮಕ್ಕೊಂದು ಡೇರಿ ಇದ್ದರೆ ಗ್ರಾಮವು ಸೇರಿದಂತೆ ಜನರು ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯ. ಗರಣಿ ಗ್ರಾಮದ ಮುಖ್ಯ ರಸ್ತೆ ಅಭಿವೃದ್ಧಿ ಹಾಗೂ ಮತ್ತಿತರ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಶಾಸಕರು ಒತ್ತಾಯಿಸಿದರು. ಕಟ್ಟಡಗಳು ಬರ್ತಾನೆ ಇದೆ, ಇವತ್ತು ಅದಕ್ಕೆ ಸೇರ್ಪಡೆಯಾಗಿ ಹಾಲು ಉತ್ಪಾದಕರ ಸಂಘ ಬಹಳ ಖುಷಿ ಆಗ್ತಾ ಇದೆ. ಚೆನ್ನಾಗಿ ಬರಲಿ ಬಿಲ್ಡಿಂಗು, ರೈತರಿಗೆ ಆರ್ಥಿಕವಾಗಿ ಒಂದು ಸದೃಢ ಅಂತ ಕೊಡುವಂಥದ್ದು ಹಾಲು ಉತ್ಪಾದಕರ ಸಂಘ. ಒಂದು ಹಳ್ಳಿಗೆ ಒಂದು ಮನೆಗೆ, ಒಂದು ಸ್ವಲ್ಪ ವರ್ಷ ಒಂದು ಕಾಮಲೇ ಅಂದ್ರೆ ಮನೆಗೊಂದು ಮರ ಇರಬೇಕಂತೆ, ತೆಂಗಿನ ಮರ ಅದು ಮನೆ ಸಾಕುತ್ತಂತೆ. ಮನೆಗೊಂದು ಹಸು ಇದ್ರೆ ಆ ಮನೆ ಕಾಲದ ಸ್ವಲ್ಪ ಲಕ್ಷ್ಮಿ ಕೊಟ್ಟನೆ ಇರುತ್ತಂತೆ. ಅದಕ್ಕೆ ಈಗಿನ ಸಿಚುವೇಶನ್ನಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಒಂದು ಹಾಲು ಉತ್ಪಾದಕರ ಸಂಘ ಎಷ್ಟು ಉಪಯೋಗ ಅನ್ನೋದು 1977 ನಮ್ಮ ಮಾರುಕಟ್ಟೆ ಇರಲಿಲ್ಲ ಕರ್ನಾಟಕದಲ್ಲಿ. ಇನ್ನು ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ರಾಜು ಮಾತನಾಡಿ, ಹೈನುಗಾರಿಕೆಯನ್ನ ನಂಬಿಕೊಂಡು ಜೀವನ ನಡೆಸುತ್ತಿದ್ದ ಹೈನುಗಾರರಿಗೆ ನೀಡುವ ಸಹಾಯಧನವನ್ನ ಸರ್ಕಾರ ಹೆಚ್ಚಿಸಬೇಕು ಹಾಗೂ ಗ್ರಾಮಕ್ಕೆ ಆಸ್ಪತ್ರೆಯ ಅಗತ್ಯವಿದೆ ಎಂದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಎಂಎಲ್ ಪುರುಷೋತ್ತಮ್ ನೇತೃತ್ವದಲ್ಲಿ ಚಿಂತಾಮಣಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ತಂಡ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಸಾರ್ವಜನಿಕರಿಂದ ಕುಂದುಕೊರತೆ ಮತ್ತು ಅಹವಾಲು ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಕಂದಾಯ ಇಲಾಖೆಯ ತಾಲೂಕಿನ ಮುರುಗಮಲ್ಲ ಹೋಬಳಿಯ ಜೋಗಿ ವಾರಹಳ್ಳಿ ಸರ್ವೆ ನಂಬರ್ 57 2 ಎಕರೆ ಜಮೀನಿನ ಅಕ್ರಮವಾಗಿ ಖಾತೆ ಮಾಡಿರುವ ಬಗ್ಗೆ ಟಿ ಸತ್ಯಣ್ಣ ಎಂಬುವರು ಲಿಖಿತ ಮೂಲಕ ದೂರು ನೀಡಿದರು.
ತಾಲೂಕಿನ ಮಾಡಿಕೆರೆ ಗ್ರಾಮದ ಸರ್ವೆ ನಂಬರ್ 16/2 ಸುಮಾರು 2 ಎಕರೆ ಜಮೀನು ಪಿತ್ರಾರ್ಜಿತ ಆಸ್ತಿಯಾಗಿದ್ದು, ಇತ್ತೀಚೆಗೆ ಜಮೀನಿನೊಳಗೆ ಕೆಲ ವ್ಯಕ್ತಿಗಳು ಪ್ರವೇಶಿಸಿ ಮಾವಿನ ಹಾಗೂ ತೆಂಗಿನ ಮರಗಳನ್ನು ನೆಲಸಮ ಮಾಡಿ ಸರಿ ಸುಮಾರು 5 ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದೆ. ಈ ಜಮೀನಿನ ಎಲ್ಲ ಹಳೆ ಕಡತಗಳು ನಮ್ಮ ತಂದೆಯ ಹೆಸರಿನಲ್ಲೇ ಇದೆ ಎಂದು ಚಿಕ್ಕಪ್ಪಯ್ಯ ಹಾಗೂ ಅವರ ಪುತ್ರನಾದ ಅಮರ್ ನಾರಾಯಣಸ್ವಾಮಿರವರು ದೂರು ನೀಡಿದ್ದಾರೆ. ಕೆಲ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಸಹ ದೂರುಗಳು ಬಂದಿದ್ದು, ಸಾರ್ವಜನಿಕರ ಸಮಸ್ಯೆಗಳ ಅಹವಾಲು ಸ್ವೀಕರಿಸಲಾಗಿದ್ದು ದೂರುಗಳ ಬಗ್ಗೆ ಶೀಘ್ರವೇ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಇನ್ನು ನೌಕರರು ತಮ್ಮ ದಿನನಿತ್ಯದ ಕೆಲಸ ನಿರ್ವಹಿಸಲು ಅನಗತ್ಯವಾಗಿ ವಿಳಂಬ ಮಾಡಿದಲ್ಲಿ ಹಾಗೂ ನಿರ್ಲಕ್ಷ್ಯ ತೋರಿದಲ್ಲಿ ಲಂಚ ಕೇಳಿದಲ್ಲಿ ಅವರ ವಿರುದ್ಧ ದೂರು ಸಲ್ಲಿಸಬಹುದು ಎಂದರು. ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಇನ್ನು ಮೇಲೆ ಒಂದು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಇವತ್ತೇನಂತಂದ್ರೆ ನಿಮ್ಮ ಅಫಿಷಿಯಲ್ಸ್ಗೆ ಯಾಕೆ ಕರೆದು ಹೇಳ್ತಾ ಇದ್ದೀನಿ ಅಂದರೆ, ದಯಮಾಡಿ ಇಲ್ಲಿವರೆಗೆ ಏನು ಮಾಡಿದ್ರಿ ನಮ್ಗೆ ಗೊತ್ತಿಲ್ಲ. ಆದರೆ ಇನ್ನು ಮುಂದೆ ಬರ್ತಕ್ಕಂಥ ಸಾರ್ವಜನಿಕರು 2 ನಿಮಿಷ ಈಗಾಗಲೇ ಸುತ್ತೋರೆ ಬಂದಿದೆ ಅನಿಸುತ್ತೆ, 60 ಇಯರ್ಸ್ ಮೇಲ್ಪಟ್ಟವರು ಗೊತ್ತಿದೆ ನಿಮಗೆಲ್ಲ, 60 ವರ್ಷಕ್ಕೆ ಮೇಲ್ಪಟ್ಟವರು ಏನಾದರೂ ನಿಮ್ಮ ಕಚೇರಿ ಬಂದಂಥ ಸರ್ ಗೌರವವಾಗಿ ನಡ್ಕೊಳ್ತಕ್ಕಂಥದ್ದು ಅವರ ಒಂದು ಸಮಸ್ಯೆಗಳನ್ನು ಆಲಿಸಿ ಅವ್ರ ಪ್ರಾಬ್ಲಮ್ನ ಸರಿ ಮಾಡಿಕೊಡ್ತಕ್ಕಂಥ ಕೆಲಸ ನಿಮ್ದಾಗುತ್ತೆ. ಗೊತ್ತಿದೆಯಾ ಇಲ್ವಾ? ಬಂದಿದೆಯಾ ಸರ್ಕಾರ ಸರ್ಕ್ಯುಲರ್ ಬಂದಿದೆ, ಅಷ್ಟೇ ಸರ್ಕ್ಯುಲರ್ ಬಂದಿದೆ, ಅದರ ಬಗ್ಗೆ ನಾನು ಕೊಡ್ತೀನಿ ನಿಮಗೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಲವು ಸಮಸ್ಯೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ನಿವೇದಿಸಿಕೊಂಡ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಂತೆ ಮನವಿ ಮಾಡಿದರು. ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಿದ ಬಳಿಕ ನಾನಾ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಮಾಡಿಕೊಡದೆ ಸರಾಗವಾಗಿ ಕೆಲಸ ಕಾರ್ಯ ಮಾಡಿಕೊಡುವಂತೆ ಸೂಚನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಮೋಹನ್, ಸಲೀಂ ನದಾಫ್, ರಮೇಶ್, ಖಾದೀರ್, ಮಲ್ಲಪ್ಪ, ತಾಲೂಕು ಕಚೇರಿಯ ಶಿರಸ್ತೆದಾರರಾದ ಶೋಭಾ ಗೋಪಾಲ್, ಪೌರಾಯುಕ್ತರಾದ ಉಮಾಶಂಕರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಗೌರಿಬಿದನೂರು ನಗರದ ಹೊರವಲಯದ ತಾಲೂಕು ಕಚೇರಿಯಲ್ಲಿ ರಾಷ್ಟೀಯ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜನ್ಮದಿನವನ್ನು ಆಚರಿಸಲಾಯಿತು. ಶಾಸಕರಾದ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ಶಿವಾಜಿ ಮಹಾರಾಜರು ದೊಡ್ಡ ಹೋರಾಟಗಾರರಾಗಿದ್ದು ಧೀರತ್ವದ ಹೋರಾಟಗಾರರಾಗಿ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದ ಮಹಾನ್ ವ್ಯಕ್ತಿಯಾಗಿದ್ದು ಅವರ ಜಯಂತಿಯನ್ನು ಆಚರಿಸುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ. ಶಿವಾಜಿ ಮಹಾರಾಜರು ತಮ್ಮದೇ ವಿಶೇಷ ರೀತಿಯಲ್ಲಿ ಯುದ್ಧ ತಂತ್ರಗಾರಿಕೆಗಳಿಗೆ ಪರಿಣಿತಿಯಿಂದ ಹೊಂದಿದ್ದು ಅವರ ಹೆಸರು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಎಂದರು. ಬಹಳ ಸಾಹಸಮಯಿ ಚಕ್ರವರ್ತಿ ಅಂತೇಳಿ ಇತಿಹಾಸದಲ್ಲಿ ಚಿರಸ್ಥಾಯಿಗೆ ತನ್ನ ಹೆಸರು ಉಳಿದೋಗಿದೆ. ಮೊಘಲ್ ಸಾಮ್ರಾಜ್ಯ ಏನು ವಿಸ್ತರಿಸಿತ್ತು ದಕ್ಷಿಣ ಭಾಗಕ್ಕೂ ಡಕ್ಕನ್ ಪ್ರಾಂತ್ಯಕ್ಕೂ ಕೂಡ, ಸುಲ್ತಾನರು ಬಿಜಾಪುರ ಸುಲ್ತಾನರವರೆಗೆ ಅಲ್ಲಿವರೆಗೆ ಕೂಡ, ಅಲ್ಲಿಂದ ಉತ್ತರ ಭಾರತ ಆಗ್ರಾ ಆ ಭಾಗದಿಂದ ಇಲ್ಲಿವರೆಗೆ ವಿಸ್ತರಿಸಿದಂಥ ಸಂದರ್ಭದಲ್ಲಿ ಅದನ್ನು ಮೊಟಕು ಮಾಡ್ತಕ್ಕಂಥ ಅವರ ಸಾಮ್ರಾಜ್ಯವನ್ನು ಒಂದು ತಹಬಂದಿಗೆ ತರುವಂಥ ದೊಡ್ಡ ಒಂದು ಹೋರಾಟವನ್ನು ಮಾಡಿದಂಥವರು ಶಿವಾಜಿಯವರು. ಬಹಳ ಧೀರತ್ವದಿಂದ ಮತ್ತು ಯುದ್ಧದಲ್ಲಿ ತಂತ್ರಗಾರಿಕೆ ಇತ್ತು, ಶಿವಾಜಿದೇ ಒಂದು ರೀತಿಯಾದ ತಂತ್ರಗಾರಿಕೆ ಇತ್ತು. ಆ ರೀತಿ ಯುದ್ಧಗಳನ್ನು ಮಾಡಿ ಈ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದಂಥ ಒಬ್ಬ ದೊಡ್ಡ ಚಕ್ರವರ್ತಿ ಅಂತಕ್ಕಂಥದ್ದನ್ನು ತಗೊಂಡಿದ್ದಾರೆ. ಹಾಗಾಗಿ ನಾವೆಲ್ಲ ಇವತ್ತು ಅವರನ್ನು ನೆನೆಸ್ತಕ್ಕಂಥ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಅವ್ರು ಭಾಳ ದೊಡ್ಡ ಸಾಹಸಗಳಿದೆ, ಭಾಳಷ್ಟು ವಿಚಾರಗಳಿದೆ, ಮತ್ತು ಆ ಸಮುದಾಯದಲ್ಲಿ ಆ ಹೋರಾಟದ ಕಿಚ್ಚಿದೆ. ಅವ್ರದ್ದು ಧೈರ್ಯ ಬಹುಶಃ ಈ ಮರಾಠ ಸಮುದಾಯದಲ್ಲಿ ಹೋರಾಟ ಮನೋಭಾವ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಅಥವಾ ಅವರಲ್ಲಿ ಆ ಒಂದು ಕಿಚ್ಚಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೈಕೋರ್ಟ್ ವಕೀಲರು ಹಾಗೂ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ ಶಂಕರ್ ಮಾತನಾಡಿ, ಛತ್ರಪತಿ ಶಿವಾಜಿ ಮಹಾರಾಜರು ಅತ್ಯಂತ ಸಾಹಸಮಯ ಹೋರಾಟಗಾರರಾಗಿದ್ದು ಅವರ ಆದರ್ಶಗಳು ನಮಗೆ ಪ್ರೇರಣೆಯಾಗಿದ್ದು ಅವರ ಜೀವನ ನಮ್ಮ ಸಮುದಾಯಕ್ಕೆ ಪ್ರೇರಣೆಯಾಗಿದೆ ಎಂದರು. ನಾನು ಎರಡು ಮುಖ್ಯವಾದಂತಹ ವಿಷಯವನ್ನು ನಿಮ್ಮ ಮುಂದೆ ಹೇಳೋಕೆ ಇಷ್ಟಪಡ್ತೀನಿ. ಶಿವಾಜಿ ಮಹಾರಾಜರು ಕರ್ನಾಟಕದಲ್ಲಿ
ಮತ್ತು ಮಹಾರಾಷ್ಟ್ರದಲ್ಲಿ ಆವಾಗ ಈ ರೀತಿ ರಾಜ್ಯ ಆಗಿರಲಿಲ್ಲ. ಕೃಷ್ಣಾ ಗೋದಾವರಿ ಮತ್ತು ನರ್ಮದಾ ನದಿಯ ಆಸ್ಪಾಸು ಅವರ ಸಾಮ್ರಾಜ್ಯ ವಿಸ್ತಾರ ಆಗಿತ್ತು. ಆ ಸಾಮ್ರಾಜ್ಯ ಮೊಘಲರ ಸಾಮ್ರಾಜ್ಯಕ್ಕಿಂತ ಇನ್ನೂ ಅದರ ನಂತರ ಮೊಘಲರು ಮತ್ತು ಆದಿಲ್ ಶಾಹಿ, ಕುತುಬ್ ಶಾಹಿ, ಇಮಾಮ್ ಶಾಹಿ ಬೇರೆ ಬೇರೆ ಪ್ರಾಂತ್ಯಗಳಿಂದ ಹರಿದು ಹಂಚಿರುವಂಥ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ, ಮಾಳವ ಅಂತ ಕರಿತೀವಿ ನಾವು, ಕರ್ನಾಟಕದ ಉತ್ತರ ಭಾಗ, ಬೆಂಗಳೂರಿನವರೆಗೂ ಅವರ ಆಡಳಿತ ವ್ಯಾಪಿಸಿತ್ತು. ಈ ಒಂದು ಮಹಾನ್ ಕ್ಷತ್ರಿಯ ಮತ್ತು ಛತ್ರಪತಿ ಅನ್ನೋದಕ್ಕೆ ಕನ್ನಡದಲ್ಲಿ ಚಕ್ರವರ್ತಿ ಅಂತ ಹೇಳ್ಬೋದು, ಒಬ್ಬ ಸಾವರಿನ್ ರೂಲರ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ಬೋದು. ಇಂಥ ಒಬ್ಬ ಶ್ರೇಷ್ಠ ಕ್ಷತ್ರಿಯ ಶ್ರೇಷ್ಠ ಅಂತ ಛತ್ರಪತಿ ಶಿವಾಜಿಯ ಜನ್ಮದಿನ ಇವತ್ತು. ಇರುವಂಥ ಎಲ್ಲ ಗ್ರಂಥಗಳನ್ನು ನಾವು ಓದಿದಾಗ ಫೆಬ್ರವರಿ 19ನೇ ತಾರೀಕು ಶಿವಾಜಿ ಮಹಾರಾಜರ ಜನ್ಮದಿನ ಅಂತ ಮಹಾರಾಷ್ಟ್ರ ಸರ್ಕಾರ ರಜೆ ಘೋಷಣೆ ಮಾಡಿದೆ. ಅದೇ ರೀತಿ ನಾವು ಇವತ್ತು ಅವರ ಜನ್ಮದಿನದಂದು ಈ ಮಹಾನ್ ಕ್ಷತ್ರಿಯ ರತ್ನ ನಾವು ಅವರಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಬೇಕಾಗಿದೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಹೆಚ್ ಶ್ರೀನಿವಾಸ್, ಬೇವಿನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಿವಾಜಿರಾವ್, ತರಿದಾಳು ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಮು, ಸಮುದಾಯದ ಮುಖಂಡರಾದ ನಾಗರಾಜು, ಗಂಗರಾಮ್, ಬ್ಯಾಂಕ್ ಶಿವಾಜಿರಾವ್ ಸಿಬ್ಬಂದಿ ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದ್ನೂರ್. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.